ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ದೊಡ್ಡ ಹಳ್ಳಿಯಾಗಿ ಉಳಿದಿದೆ. ನಾನು ಕಳೆದ 35 ವರ್ಷಗಳಿಂದ ಹೆಂಗೆ ನೋಡ್ತಾ ಇದ್ದೀನೋ ಮಂಡ್ಯ ಹಾಗೆ ಉಳಿದಿದೆ. ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಈ ತಮಗೆ ಗೊತ್ತಿರೋ ಹಾಗೆ ರಸ್ತೆಗಳೆಲ್ಲ ಹದಗೆಟ್ಟು ನಿಂತಿವೆ. ಅದಲ್ಲದೆ ಇದ್ದಂಥ ಅಸ್ಟೇಟ್ ಫ್ಯಾಕ್ಟ್ರಿಯನ್ನು ಮುಚ್ಚಾಕಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ರೋಗಗ್ರಸ್ತವಾಗಿ ನಡೀತಾ ಇದೆ. ರೈತರು ಈಗ 3-4 ತಿಂಗಳಿಂದ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ರೈತರ ಸಮಸ್ಯೆಗಳು ಹಲವಾರು ಇವೆ. ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಅವ್ರು ಬೆಳೀತಾ ಇರೋಂಥ ಭತ್ತ, ರಾಗಿ ಅಥವಾ ಕಬ್ಬಿಗೆ ಯಾವುದೇ ಬೆಲೆಗಳು ಸಿಗದೆ ಅವರು ಜೀವನ ಒಂದು ತುಂಬ ಕಷ್ಟಕರವಾಗಿದೆ. ಈ ಸರ್ಕಾರ ಒಂದು ಸ್ತ್ರೀಯರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯುವಕರಿಗಾಗಲಿ ಯಾರಿಗೂ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಇವರು ತಾವು ಬದುಕೋದಕ್ಕೋಸ್ಕರ, ತಮಗೆಲ್ಲ ಗೊತ್ತಿದೆ ಇದು 40% ಕಮಿಷನ್ ಸರ್ಕಾರ. ಹಾಗಾಗಿ ಈ ಸರ್ಕಾರ ಆದಷ್ಟು ಬೇಗ, ಇನ್ನೇನು 60 ದಿನಗಳಿದೆ, ಅಷ್ಟು ಬೇಗ ಯಾವಾಗ ಮುಗಿಯಿತು ಅಂತ ಜನಗಳೆಲ್ಲ ಕಾಯ್ತಾ ಇದ್ದಾರೆ. ಬೆಲೆ ಏರಿಕೆ ಬೆಟ್ಟಕ್ಕೇರಿದಾಗ ಏರ್ತಾ ಇದೆ. ಅದರಲ್ಲದೆ ಭ್ರಷ್ಟಾಚಾರ ಅಂತೂ ಮಿತಿ ಮೀರಿದೆ, ಎಲ್ಲೆ ಮೀರಿದೆ. ಯಾವುದೇ ಸರ್ಕಾರಗಳು ನಡೆಸ್ತಾ ಇದ್ದಂಥದ್ದು ಅದೇ 2013 2018 ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಜನ ಎಷ್ಟು ಸುಭಿಕ್ಷವಾಗಿದ್ದರು. ಎಲ್ಲ ಈಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯ, ಹಾಗೆ ಹಲವಾರು ಭಾಗ್ಯಗ ಅಂತ ಹೇಳಿ ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಮತ್ತು ಮುಸ್ಲಿಮರು, ಮತ್ತು ದಲಿತರು, ಇವ್ರನ್ನೆಲ್ಲರನ್ನು ಒಗ್ಗೂಡಿಸಿ ಅವರಿಗೆ ಅಧಿಕಾರಗಳನ್ನು ಕೊಟ್ಟು ಎಲ್ಲ ಜನಗಳನ್ನು ಜಾತ್ಯತೀತೆಯಿಂದ ಸಮಾನತೆಯಿಂದ ಕಂಡು ಅವರಿಗೆಲ್ಲ ಅಧಿಕಾರನೂ ಸಹ ಕೊಟ್ಟು ಎಲ್ಲರೂ ಸಹಬಾಳ್ವೆಯಿಂದ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಕೋಮುವಾದಿ BJP ಪಕ್ಷ ಎಲ್ಲರೂ ಒಬ್ಬರೊಬ್ಬರ ಮಧ್ಯೆ ದ್ವೇಷ, ಅಸೂಯೆಯನ್ನು ಹುಟ್ಟಾಕಿ ಆದಷ್ಟು ಬರೀ ಈ ದ್ವೇಷ ಅಸೂಯೆಯನ್ನು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ತಾನು ಓಟನ್ನು ರಾಜಕೀಯಕ್ಕಾಗಿ ಬದುಕ್ತಾ ಇದೆ. ಹಾಗಾಗಿ ಇಂಥ ಸರ್ಕಾರ ಬೇಗ ಕೊನೆಗಾಣಲಿ ಅಂತ ನಾನು ಆಸೆ ಪಡ್ತೀನಿ. ಮಂಡ್ಯ ಅಭಿವೃದ್ಧಿಗಾಗಿ ನನ್ನದೇ ಆದ ಕೆಲವು ಯೋಜನೆಗಳನ್ನ ಮಾಡ್ಕೊಂಡಿದ್ದೀನಿ, ನನ್ನ ಆಸೆ ಇದೆ. ಈಗ ಹಳ್ಳಿಗಳಲ್ಲಿ 24 ಪಂಚಾಯತಿಯಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. 50-100 ಮಕ್ಕಳಿಗೆ ಒಂದು ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಪಂಚಾಯತಿಯಲ್ಲಿ 50 ಮಕ್ಕಳಿಂದ 100 ಮಕ್ಕಳನ್ನ ಅವರು ಆ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಅಥವಾ ಆ ಮಿಲ್ಕ್ ಹಾಲನ್ ಡೈರಿಯ ಸದಸ್ಯರುಗಳಾಗ್ಬೋದು, ಸೋತಿರೋರು, ಗೆದ್ದಿರೋರು, ಅಥವಾ ಈ ಗುಡ್ರು ಗೌಡ್ರು ಅಂತ ಊರಿನಲ್ಲಿ ಪ್ರಮುಖರು ಇರ್ತಾರೆ, ಅವರೆಲ್ಲ ಸೇರಿಸಿ 50-100 ಜನ ಮಕ್ಕಳನ್ನ ನೀವು ಸೆಲೆಕ್ಟ್ ಮಾಡಿ ನಾನು ಕೊಡಿ ಅಂತೇಳಿದ್ದೀನಿ. ಆ ಮಕ್ಕಳಿಗೆ ಒಂದು ಫ್ರೀ ಎಜುಕೇಷನ್ ಸದ್ಯಕ್ಕೆ ನನ್ನ ಶಾಲೆಯಲ್ಲೇ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಆಯಾ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ, ಈಗ ನಮ್ಮ ಮಂಡ್ಯದಲ್ಲಿ 3 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗಳು ಬರ್ತವೆ, ಒಂದು ಬಸರಾಳ್ ಹೋಬಳಿ, ಎರಡನೇದು ಕೆರಗೋಡು ಹೋಬಳಿ, ಇನ್ನೊಂದು ಕಸಬಾ, ಈ ಮೂರು ಇದರಲ್ಲಿ ಮುಂದಿನ ವರ್ಷಗಳಲ್ಲಿ ನಾನೇ ಒಂದೊಂದು ಶಾಲೆಯನ್ನು ಓಪನ್ ಮಾಡಿ ಅಲ್ಲಿ CBSE ಸಿಲೆಬಸ್ನಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಅವರ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಇಡೀ ಕ್ಷೇತ್ರಾದ್ಯಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ರಿಗೂ ಕೊಡಬೇಕು ಅಂತ ನನ್ನ ಆಸೆ. ಏಕೆಂದರೆ ರೈತರು ಈಗ ಅವ್ರಿಗಿರೋ ಸಮಸ್ಯೆಗಳು ಅಂದರೆ ಆರೋಗ್ಯ ಮತ್ತು ಮಕ್ಕಳನ್ನ ಓದಿಸೋದಕ್ಕೆ ವಿದ್ಯಾಭ್ಯಾಸ. ಏಕೆಂದರೆ ಅವ್ರು ಬೆಳೆಯುವಂಥ ಬೆಳೆಯಲ್ಲಿ ಅವ್ರಿಗೆ ಸಾಕಷ್ಟು ಹಣ ಸಿಗಲ್ಲ. ಆ ಮಕ್ಕಳನ್ನ ಒಂದು ಒಳ್ಳೆ ಕಡೆ ಎಜುಕೇಷನ್ ಮಾಡಿಸ್ಬೇಕು ಅಂದರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇದನ್ನು ನಾನು ಮನಗಂಡು ಈ ಎರಡೂ ಕಾರ್ಯಕ್ರಮಗಳನ್ನು, ಈಗ ಆರೋಗ್ಯ ಅಷ್ಟೇ, ನಂದು ಆಸ್ಪತ್ರೆ ಈಗ ಆಲ್ರೆಡಿ ಇರೋದ್ರಿಂದ ಆದಷ್ಟು ಕಡಿಮೆ ರೇಟ್ನಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಮುಂದುವರಿಸ್ಕೊಂಡು ಸಾಧ್ಯವಾದರೆ ಅವ್ರಿಗೆಲ್ಲ ಉಚಿತವಾಗಿ ಎಲ್ಲ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ನನ್ನ ಬಯಕೆ. ಇದಲ್ಲದೆ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ಇದೆ. ಪ್ರತಿ ಹಳ್ಳಿಗಳಲ್ಲಿ